ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಇದೀಗ ಕುಂಕುಮ ರಾಜಕಾರಣ ಕುಂಕುಮ ವಿವಾದ ಶುರುವಾಗಿದೆ ಒಬ್ಬ ಸಂಸತ್ ಸದಸ್ಯ ಮಹಿಳೆಯೊಬ್ಬರಿಗೆ ಸಾರ್ವಜನಿಕವಾಗಿ ಕುಂಕುಮ ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ನಿನ್ ಗಂಡ ಬದುಕಿದಂತಾನೆ ಅಂತ ಪ್ರಶ್ನೆ ಮಾಡ್ತಾರೆ ಸಾರ್ವಜನಿಕವಾಗಿ ಎಂತಹ ದಾಷ್ಟ್ಯ ಅಥವಾ ಎಂತಹ ಸೊಕ್ಕಿನ ಪ್ರಶ್ನೆ ಇದು ಒಂದು ಹೆಣ್ಣು ಮಗಳನ್ನ ಇಷ್ಟು ಸಾರ್ವಜನಿಕವಾಗಿ ಅಪಮಾನ ಮಾಡುವಂಥದ್ದು ಅಂದ್ರೆ ಹೀಗೆ ಹೇಳುವುದರ ಮೂಲಕ ಈ ಸಂಸತ್ ಸದಸ್ಯರು ಮಾರಲ್ ಪೊಲೀಸಿಂಗನ್ನು ಸಾರ್ವಜನಿಕವಾಗಿ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಅವರೇ ಮಾಡ್ತಾ ಇದ್ದಾರಾ ಅನ್ನುವ ಮುಖ್ಯ ಪ್ರಶ್ನೆ ಎದುರಾಗಿದೆ ಜೊತೆಗೆ ಇಂತಹ ಒಂದು ರಿಲಿಜಿಯಸ್ ಆಚರಣೆ ಅಥವಾ ಉಡುಗೆ ತೊಡುಗೆಯನ್ನು ಕಡ್ಡಾಯ ಮಾಡುವಂತಹ ಯಾವ್ದಾದ್ರು ಕಾನೂನನ್ನು ಮುನ್ಸ್ವಾಮಿ ಅವರು ತಿಳ್ಕೊಂಡಿದ್ದಾರೋ ಆ ಸಂಸತ್ ಸು ತಿಳ್ಕೊಂಡಿದ್ದಾರೋ ಅನ್ನೋದನ್ನು ನಾವು ಕೇಳಬೇಕಾಗಿದೆ ಈ ಕುರಿತು ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಮೊದಲು ಕುಂಕುಮದ ಬಗ್ಗೆ ಎರಡು ಸಾಲುಗಳನ್ನ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಕುಂಕುಮ ಧರ್ಮ ಅನ್ನೋರಿದ್ದಾರೆ ಕುಂಕುಮ ಸಂಸ್ಕೃತಿ ಅನ್ನೋರಿದ್ದಾರೆ ನನ್ನ ಪ್ರಕಾರ ಕುಂಕುಮ ಸೌಂದರ್ಯದ ಸಂಕೇತ ಆ ಕುಂಕುಮದ ಬೊಟ್ಟು ಹೆಣ್ಣಿನ ಹಣೆಗಳ ನಡುವೆ ಮಧ್ಯಭಾಗದಲ್ಲಿ ಎರಡು ಕಣ್ಣಿನ ನಡುವೆ ಇದ್ದರೆ ಅದರ ಚಂದವೇ ಒಂದು ರೀತಿಯಲ್ಲಿ ಅದ್ಭುತ ಆ ಸಾಂಪ್ರದಾಯಿಕ ಚಲುವಿನಿಂದ ಆ ಹೆಣ್ಣಿನ ಮುಖ ಕಂಗೊಳಿಸುವ ರೀತಿ ಇದೆಯಲ್ಲ ಅದು ನಿಜಕ್ಕೂ ಅನನ್ಯ ಅದರಲ್ಲಿ ಏನು ಎರಡು ಮಾತಿಲ್ಲ ಇನ್ನು ಅದಕ್ಕೆ ರಿಲಿಜಿಯಸ್ ಕಾರಣಗಳಿವೆ ಅವರು ಅವ್ರದೇ ಅವರವರ ನಂಬಿಕೆಗೆ ಬಿಟ್ಟದ್ದು ಅದೇನೋ ಅಜ್ಞ ಆ ಅಲ್ಲಿ ಎರಡು ಕಣ್ಣುಗಳ ನಡುವೆ ಹುಬ್ಬುಗಳ ನಡುವೆ ಒಟ್ಟಿದ್ರೆ ಮೂರನೇ ಕಣ್ಣಿನ ತರ ಈ ಥರದ್ದೇನೋ ಒಂದು ನಂಬಿಕೆ ಇದೆ ಜೊತೆಗೆ ಈ ಬಿಂದಿ ಎನ್ನುವ ಶಬ್ದದ ಹುಟ್ಟು ಕೂಡ ಸಂಸ್ಕೃತದ್ದು ಬಿದ್ದು ಆ ಶಬ್ದದಿಂದ ಹುಟ್ಟಿದೆ ಇದರ ಹಿನ್ನೆಲೆಯನ್ನ ಸ್ವಲ್ಪ ನಾನು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಿದ್ದೇನೆ ಅಂದ್ರೆ ಇವೆಲ್ಲವನ್ನೂ ಹೇಳಬೇಕಾದ್ರು ಕೂಡ ಬಿಂದಿ ಅಥವಾ ಕುಂಕುಮ ಕಡ್ಡಾಯ ಅಂತ ಯಾವ ಧರ್ಮದಲ್ಲೂ ಹೇಳಿಲ್ಲ ಒಂದು ಹಿಂದೂ ಧರ್ಮದಲ್ಲಿ ಮದುವೆಯಾದ ಹೆಣ್ಮಕ್ಳು ಕುಂಕುಮವನ್ನ ಇಡೋದು ಒಂದು ಸಂಪ್ರದಾಯ ಕುಂಕುಮ ಇಲ್ಲದೆ ಹೋದರೆ ವಿಧವೆ ಎನ್ನುವ ಪಟ್ಟ ಹೀಗೆ ವಿಧವೆಯರು ಕುಂಕುಮ ಹಾಕಬಾರದು ಅನ್ನುವ ಸಂಪ್ರದಾಯ ಕೂಡ ಇತ್ತು ಈಗ ಯಾರು ಅದನ್ನು ಪಾಲಿಸ್ತಿಲ್ಲ ಅವೆಲ್ಲವನ್ನೂ ಮೀರಿ ಕುಂಕುಮ ಚಂದದ ಸಂಕೇತ ಈಗಂತೂ ಈ ಆಧುನಿಕತೆಯ ಭರಾಟೆಯಲ್ಲಿ ಪ್ಲಾಸ್ಟಿಕ್ಕಿನ ಬೊಟ್ಟು ಪ್ಲಾಸ್ಟಿಕ್ಕಿನ ಅದೆಲ್ಲ ಆ ಥರದ್ದೆಲ್ಲ ಬಂದಿದೆ ಹೀಗಾಗಿ ಅದು ಒಂದು ರಿಲಿಜಿಯಸ್ ಆಚರಣೆ ಅಥವಾ ರಿಲಿಜಿಯಸ್ ನಂಬಿಕೆಗಿಂತ ಹೆಚ್ಚಾಗಿ ಅದು ಒಂದು ಕ್ರಿಯೇಟಿವ್ ಸ್ವರೂಪ ಸಿಕ್ಕಿದೆ ಕುಂಕುಮಕ್ಕೆ ನಿಜ ಹೇಳಬೇಕು ಅಂದ್ರೆ ಅದಕ್ಕೊಂದು ಕ್ರಿಯೇಟಿವ್ ಸೃಜನಶೀಲ ಸ್ವರೂಪ ಸಿಕ್ಕಿದೆ ಅದು ಒಂದು ರೀತಿಯಲ್ಲಿ ಚಂದನೆ ಇರಲಿ ಇಂದಿನ ಒಂದು ಹಿನ್ನೆಲೆಯಾಗಿ ನಾನು ಅದನ್ನ ಹೇಳಿದೆ ಇದಕ್ಕೆ ಯಾವ ಧರ್ಮದಲ್ಲೂ ಕುಂಕುಮ ಕಡ್ಡಾಯ ಅಂತ ಹೇಳಿಲ್ಲ ಮತ್ತು ಯಾವ ಕಾನ್ಸ್ಟಿಟ್ಯೂಷನ್ ನಲ್ಲೂ ಕೂಡ ಕುಂಕುಮ ಕಡ್ಡಾಯ ಅಂತ ಹೇಳಿಲ್ಲ ಇದನ್ನ ನಾನು ಪ್ರಿಯಾಂಬಲ್ ಆಗಿ ಆಗ್ಲೇ ಹೇಳಿದ ರೀತಿಯಲ್ಲಿ ಹೇಳ್ತಾ ಇದ್ದೆ ಆದ್ರೆ ನಿಮ್ಮ ಗಮನಕ್ಕೆ ಕೆಲವು ದೃಶ್ಯಗಳು ತರ್ತಿದೀವಿ ನೋಡಿ ಎರೆ ಕಾಲನೇ ಇರಬಹುದು ಯಾರು ಅಡಿಕಾಕ ತಿಳ್ಕೊಂಡಿಲ್ಲ ಅಲ್ಲಾಕಿಗೆಯ ವೈಷ್ಣವೇ ಅಂತಸ ನೀನು ಆ ಏನು ತಿಟ್ಟಿದೆ ಅಂದು ಹಾ ತುಜಾತ ಅಂತ ತಿಳ್ಕೊಂಡೆ ಯಾರು ಕಾಕ ತಿಳ್ಕೊಂಡೆ ಬಟ್ ایک ಪ್ರಶ್ನೆ ಏ ಕೋಡಮ್ಮ ಯಮನ್ ಕ ಆ ಗಂಡ ಬದಕಿದ ಅಂತಾನೆ ಹಾ ಎಂತೋ ಅಂತಂತಾ ಇರಪ್ಪ ಅನಿಸೋಕೆ ಸ್ವಲ್ಪ ಈ ದೃಶ್ಯವನ್ನ ನೋಡಿದ ಸ್ನೇಹಿತರೆ ಈ ದೃಶ್ಯದಲ್ಲಿರೋದು ಕೋಲಾರ ಸಂಸ್ಥೆ ಮುನಿಸ್ವಾಮಿ ಮುನಿಸ್ವಾಮಿ ಅವರು ಕುಂಕುಮದ ಬಟ್ಟೆನ ಹಾಕಿದ್ದಾರೆ ಇಲ್ಲಿ ಅಲ್ಲಿ ಮಹಿಳಾ ದಿನಾಚರಣೆಯ ದಿನ ಅಲ್ಲಿ ಅಂಗಡಿ ಮಳಿಗೆಗಳನ್ನ ವೀಕ್ಷಣೆ ಮಾಡ್ತಾರೆ ಒಂದು ಮಗಳು ಪುಸ್ತಕವನ್ನ ಮಾಡ್ತಿರುತ್ತೆ ಅಲ್ಲಿ ನಿನ್ನ ಹೆಸರೇನು ಅಂತ ಕೇಳ್ತಾರೆ ಜೊತೆಗೆ ಬೊಟ್ಟೆ ಯಾಕೆ ಹಾಕಿಲ್ಲ ಅಂತ ಹೇಳ್ತಾರೆ ನಿನ್ ಗಂಡ ಬದುಕಿದಂತಾನೆ ಬೊಟ್ಟಾಕು ಅಂತ ಸಾರ್ವಜನಿಕವಾಗಿ ಒಂದು ಮಗಳನ್ನ ಬೊಟ್ಟು ಯಾಕೆ ಹಾಕಿಲ್ಲ ಅಂತ ಬೊಟ್ಟಿನ ಆಧಾರದ ಮೇಲೆ ಅವರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಪ್ರಶ್ನಿಸುವುದು ಜೊತೆಗೆ ನಿನ್ನ ಗಂಡ ಬದುಕಿದಾನ ಅಂತ ಕೇಳುವುದು ಜೊತೆಗೆ ನಿನ್ನ ಗಂಡ ಬದುಕಿದಾನ ಅಂತ ಕೇಳೋದು ಇದು ಎಂತಹ ಒಂಥರ ಹೇಯವಾದಂತಹ ವರ್ತನೆ ಒಬ್ಬ ಎಂ ಪಿ ಎನ್ನುವ ಪರಿವೆಯನ್ನ ಮರೆತು ಪ್ರಜ್ಞೆ ಇಲ್ಲದೆ ಒಂದು ದುಡಿಯುವ ಹೆಮಗಳನ್ನ ಹೀಗೆ ಹೀಯಾಳಿಸುವ ಅಧಿಕಾರವನ್ನ ಈ ಮುನಿಸ್ವಾಮಿಗೆ ಕೊಟ್ಟವ್ ಅಂದ್ರೆ ಈ ಎಂ ಪಿ ಆದ ತಕ್ಷಣ ತಾನು ಏನ್ ಬೇಕಿದ್ರು ಮಾಡ್ಬೋದು ತಾನೇ ರೂಲ್ಸ್ ಅನ್ನು ಮಾಡ್ಬೋದು ಅಂತ ಹೇಳಿ ಈ ಮುನಿಸ್ವಾಮಿ ತಿಳ್ಕೊಂಡಿದ್ದಾರ ಮುನಿಸ್ವಾಮಿಯವರು ಹೇಳಬೇಕಾಗಿದ್ದರೆ ಅವರು ಪಕ್ಕದಲ್ಲಿರೋ ಎಲ್ಲ ಗಂಡಸು ನಿಂತಿದ್ದಾರಲ್ಲ ಈ ತಿಲಕ ಹಾಕ್ಕೊಳ್ಳೋದು ಕಡ್ಡಾಯ ಅಂತ ಯಾವ ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವ ಕಾಯ್ದೆಯಲ್ಲಿ ಈ ಕುಂಕುಮ ಕಡ್ಡಾಯ ಅಂತ ಹೇಳಿದೆ ಹೇಳಿ ಮುನಿಸ್ವಾಮಿಯವರು ಜೊತೆಗೆ ಒಂದು ಮಗಳನ್ನ ನಿಮ್ಮ ಯಾರದೋ ಹೆಣ್ಮಗಳು ಯಾರದೋ ಪತ್ನಿ ಯಾರದೋ ತಾಯಿ ಅವ್ರದ್ದೇ ಆದ ಕುಟುಂಬ ಅವರದೇ ಆದ ನೋವು ನಲಿವು ಅವ್ರದ್ದೇ ಆದ ಬದುಕಿದೆ ಈ ಮುನಿಸ್ವಾಮಿಗೂ ಅವರಿಗೂ ಏನು ಸಂಬಂಧ ಇಲ್ಲ ಅವರು ಹೇಗಿರಬೇಕು ಏನು ಬೊಟ್ಟು ತೊಡಬೇಕು ಈ ಮುನಿಸ್ವಾಮಿಯವ್ರ ಆರ್ಡರ್ ಆಗಿದ್ರೆ ಈ ಸಂಸತ್ ಸದಸ್ಯರು ಯಾರು ಏನು ಬೊಟ್ಟನ್ನು ತೊಡಬೇಕು ಬೇಡ ಅನ್ನೋದನ್ನ ಇವ್ರು ಡಿಟೆಕ್ಟ್ ಮಾಡೋದಿತ್ತು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇರಬೇಕು ಕುಂಕುಮ ಹಾಕೋತಾರ ಹಾಕೊಳ್ಳಿ ಇಷ್ಟಕ್ಕೆ ಬಿಟ್ಟಿದ್ದು ಇಲ್ಲ ಕುಂಕುಮ ಹಾಕೊಳ್ಳ ಹಾಕೋಬೇಕು ಅಂತ ನಿಮಗನ್ಸುತ್ತ ಅಟ್ಲೀಸ್ಟ್ ಸೌಜನ್ಯದಿಂದ ಹೇಳಿ ಯಾಕಮ್ಮ ಕುಂಕುಮ ಯಾಕಮ್ಮ ಹಾಕಿಲ್ಲ ಕುಂಕುಮ ಲಕ್ಷಣವಾಗಿ ಲಕ್ಷಣವಾಗಿಬಾರಮ್ಮ ಅಟ್ಲೀಸ್ಟ್ ಈ ಭಾಷೆನಾದ್ರೂ ಬೇಡವಾ ಒಬ್ಬ ಸಂಸತ್ ಸದಸ್ಯರಿಗೆ ಕನಿಷ್ಠ ಪಕ್ಷ ಆಯ್ತಪ್ಪ ಹಿಂದುತ್ವದಲ್ಲಿ ಕುಂಕುಮ ಕಡ್ಡಾಯ ಹೇಳಿದೆ ಹಿಂದುತ್ವವನ್ನು ಪಾಲಿಸಿ ಅಂತ ಹೇಳೋದು ನಿಮ್ಮ ಉದ್ದೇಶ ಏನೋ ಎಲ್ಲ ಧರ್ಮದ ಸಂರಕ್ಷಕರು ನೀವೇ ನಿಮ್ಮಿಂದಲೇ ಧರ್ಮ ಉಳ್ಕೊಂಡ್ಬಿಟ್ಟಿದೆ ಅದನ್ನು ಒಂದು ಸೌಜನ್ಯದ ಭಾಷೆನಲ್ಲಿ ಹೇಳಿ ಸಾರ್ವಜನಿಕವಾಗಿ ಹಾಂ ಅಂತ ಗದ್ರೋದು ಇದು ನಿಮಗೆ ತರನೇ ಇದು ಮುನ್ಸ್ವಾಮಿಯವರೇ ಪಾರ್ಲಿಮೆಂಟ್ ಮೆಂಬರ್ ನೀವು ಪಾರ್ಲಿಮೆಂಟ್ ಮೆಂಬರು ಹೇಳಿ ತಿಲಕ ಕಡ್ಡಾಯ ಅಂತ ಗಂಡಸರಿಗೆ ಅದ್ಯಾಕೆ ಹೇಳಲಿಲ್ಲ ನೀವು ಇದನ್ನ ಮಾರಲ್ ಪೊಲೀಸಿಂಗ್ ಅಂತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಅಲ್ಲಿ ರಿಲಿಜಿಯಸ್ ಹಕ್ಕುಗಳನ್ನ ಆಚರಣೆ ಮಾಡೋದು ಅಥವಾ ರಿಲಿಜಿಯಸ್ ನಂಬಿಕೆಗಳನ್ನ ತಮ್ಮದೇ ರೀತಿಯಲ್ಲಿ ನಡ್ಕೊಳ್ಳೋದು ಮತ್ತು ವ್ಯಕ್ತಿಗತವಾಗಿ ರಿಲಿಜಿಯಸ್ನ ಧರ್ಮವನ್ನ ಪ್ರತಿಪಾದಿಸೋದು ಅಥವಾ ಅದನ್ನು ಫಾಲೋ ಮಾಡೋದು ಎಲ್ಲಾ ರೀತಿಯ ಹಕ್ಕುಗಳನ್ನ ಕೊಟ್ಟಿದೆ ಆರ್ಟಿಕಲ್ ಟ್ವೆಂಟಿ ಫೈವ್ ಅಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಪಾರ್ಲಿಮೆಂಟ್ ಮೆಂಬರ್ ನೀವು ನಿಮಗೆ ಇದು ಗೊತ್ತಿಲ್ವಾ ಮುನಿಸ್ವಾಮಿ ಅವರೇ ಒಂದು ಹೆಣ್ಮಗಳನ್ನ ಸಾರ್ವಜನಿಕವಾಗಿ ಹೀಗೆ ಅವಮಾನ ಮಾಡೋದು ನಿಮಗೆ ಗೊತ್ತಾ ಅಧಿಕಾರವನ್ನು ನಿಮಗೆ ಕೊಟ್ಟವ್ರು ಯಾರು ನೀವು ಡಿಟೆಕ್ಟ್ ಮಾಡ್ತೀರಾ ಯಾರು ಏನನ್ನ ಬರಬೇಕು ಏನನ್ನ ಹಾಕೊಂಡ್ ಬರಬಾರ್ದು ಅಂತ ಇದು ನಿಮ್ಮ ಪಾರ್ಟಿ ಸ್ಟ್ಯಾಂಡ ನಿಮ್ಮ ಪಕ್ಷದ ಸ್ಟ್ಯಾಂಡ ಹೇಳಿ ಹಿಂದುತ್ವದಲ್ಲೂ ಕೂಡ ಕುಂಕುಮ ಕಡ್ಡಾಯ ಅಂತ ಹೇಳಿಲ್ಲ ಕುಂಕುಮ ಧಾರ್ಮಿಕತೆಯ ಸಂಕೇತ ಅಂತ ಹೇಳಿದೆ ಹಾಕಬೇಕು ಒಳ್ಳೇದು ಅಂತ ಹೇಳಿದೆ ಇಂತಹ ನಡವಳಿಕೆ ಅಕ್ಷಮ್ಯ ಆಯಿತು ಸಾರ್ವತ್ರಿಕವಾಗಿ ಒಂದು ಹೆಣ್ಣು ಮಗಳನ್ನ ನಿಂತೋ ಕ್ರಮ ಇದೆಯಲ್ಲ ನಿನ್ಸೋ ತರ ಇದೆಯಲ್ಲ ಯಾವ ಸಂಸತ್ ಸದಸ್ಯನಿಗೂ ಕೂಡ ಘನತೆ ತರುವಂತಹದ್ದು ಎರಡನೇದು ನೈತಿಕ ಪೊಲೀಸ್ ಗಿರಿ ಇದು ನೈತಿಕ ಗಿರಿಯನ್ನು ಯಾರು ಇರಬೇಕು ಅಂತ ನೀವು ಡಿಕ್ಟೇಟ್ ಮಾಡ್ತೀರಾ ಅದು ಒಪ್ಲಿಲ್ಲ ಅಂತಂದ್ರೆ ಸಾರ್ವತ್ರಿಕವಾಗಿ ನೀವು ಪೊಲೀಸಿಂಗ್ ಮಾಡ್ತೀರಾ ನೈತಿಕ ಪೊಲೀಸ್ ಗಿರಿ ನಡೆಸೋದಕ್ಕೂ ಕೂಡ ನಿಮಗೆ ಅಧಿಕಾರ ಕೊಟ್ಟದ ನೀವು ಯಾರು ನೀವ್ಯಾರು ನೈತಿಕ ಪೊಲೀಸ್ ಗಿರಿ ನಡೆಸೋದಕ್ಕೆ ನೀವ್ಯಾರು ಅವರ ಬದುಕಿನ ಮೇಲೆ ಆಕ್ರಮಣ ಮಾಡೋದಕ್ಕೆ ನೀವ್ಯಾರು ಅವರ ಆಚರಣೆಗಳ ಮೇಲೆ ನೀವು ದಬ್ಬಾಳಿಕೆಯನ್ನು ಮಾಡೋದಕ್ಕೆ ನೀವ್ಯಾರು ಅವ್ರು ಯಾವ ರೀತಿ ಬದುಕಬೇಕು ಅಂತ ಹೇಳೋದಕ್ಕೆ ಯಾರು ನಿಮಗೆ ಏನು ಅಧಿಕಾರ ಇದೆ ಸಂವಿಧಾನಬದ್ಧವಾಗಿ ಒಬ್ಬ ಸಂಸತ್ ಸದಸ್ಯ ತನ್ನ ಹಕ್ಕುಗಳ ಬಗ್ಗೆ ಎಷ್ಟು ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಎಷ್ಟು ದರ್ಪ ತೋರಿಸ್ತಾರೋ ಹಾಗೇನೆ ತನ್ನ ಕರ್ತವ್ಯ ತನ್ನ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಕಾಮನ್ ಸೆನ್ಸ್ ಇರಬೇಕು ಮುನ್ಸ್ವಾಮಿ ಅವರೇ ಇದಲ್ಲ ಇದಲ್ಲ ನೀವು ತಕ್ಷಣ ಹೆಣ್ಮಗಳ ಹತ್ರ ಹೋಗಿ ಕ್ಷಮಾಪಣೆಯನ್ನು ಕೇಳಿ ನೀವು ವಾಸ್ತವವಾಗಿ ಆ ಹೆಣ್ಮಗಳಿಗೆ ಅಪ್ರಿಷಿಯೇಟ್ ಮಾಡಬೇಕಿತ್ತು ಒಂದು ಹೆಣ್ಮಗಳು ಒಟ್ಟಿರ್ಲಿ ಇಡ್ದಲೆ ಇರ್ಲಿ ಕಷ್ಟಪಟ್ಟು ಪುಸ್ತಕದ ಅಂಗಡಿಲಿ ಕೆಲಸ ಮಾಡಿ ಸಂಪಾದನೆ ಮಾಡುವ ತಾಕತ್ ತೋರಿಸುತ್ತಲ್ಲ ಸ್ವಾಭಿಮಾನ ತೋರಿಸುತ್ತಲ್ಲ ಆ ಹೆಣ್ಣು ಆ ಆ ಹೆಣ್ಮಗಳಿಗೆ ನಂದೊಂದ್ ಸಲ ಆ ಹೆಣ್ಣು ಮಗಳಿಗೆ ನಾನು ಗೌರವಿಸ್ತೀನಿ ಕಷ್ಟಪಟ್ಟು ಕೆಲಸ ಮಾಡಿ ಬೆವರು ಸೂರಿಸಿ ಆ ಹೆಣ್ಣು ಮಗಳು ಕೆಲಸ ಮಾಡುತ್ತಲ್ಲ ಆ ಹೆಣ್ಮಗಳಿಗೆ ನಂದೊಂದು ದೊಡ್ಡ ನಮಸ್ಕಾರ ಮುನ್ಸ್ವಾಮಿ ಅವರೇ ಹೋಗಿ ಬೇಷರತ್ತಾಗಿ ಕ್ಷಮಾಪಣೆ ಕೇಳಿ ನಮ್ಮ ಹೆಣ್ಮಕ್ಳು ದುಡಿತಾರಲ್ಲ ದುಡಿದು ಬೆವರು ಸುರಿಯುತ್ತಲ್ವಾ ಬೆವರಲ್ಲಿ ಆ ಹಣೆಗಿಟ್ಟ ಕುಂಕುಮ ಕರ್ಗ ಹೋಗಿರ್ಬೇಕು ಆ ಬೆವರಿನ ಕಷ್ಟ ಶ್ರಮ ನಿಮ್ಗೆ ಏನಂತ ಗೊತ್ತು ಮುನ್ಸ್ವಾಮಿ ಅವರೇ ನಿಮ್ಗೆ ಗೊತ್ತಾ ಹಶುವಿಂದ ಕಂಗೆಟ್ಟ ಹೆಣ್ಮಕ್ಳುಗಳು ಹಸುವಿಂದ ತತ್ತರಿಸ್ಬಿಟ್ಟು ಮೈಯಲ್ಲಿ ಬೆವರು ಕಿತ್ತು ಬರುತ್ತಲ್ವಾ ಆಗ ಆ ಕುಂಕುಮ ಕರಗಿರುತ್ತೆ ನಿಮಗೆ ಗೊತ್ತಾ ನಿಮಗೆ ಹಸಿವೂ ಗೊತ್ತಿಲ್ಲ ಬೆವರಿನ ಶ್ರಮವೂ ಗೊತ್ತಿಲ್ಲ ಹೆಣ್ಣಿನ ಸ್ವಾಭಿಮಾನವೂ ಗೊತ್ತಿಲ್ಲ ಹೆಣ್ಣಿನ ಆತ್ಮ ಸಾಕ್ಷಿಯ ಬಗ್ಗೆಯೂ ಗೊತ್ತಿಲ್ಲ ಸಾಕ್ಷಿ ಪ್ರಜ್ಞೆಯೂ ಇಲ್ಲ ನೀವು ಡಿಕ್ಟೆಕ್ಟ್ ಮಾಡ್ತೀರ ನೀವು ಒಳ್ಳೆಯ ಮನುಷ್ಯರೇ ಆಗಿದ್ರೆ ನೀವು ನಿಜಕ್ಕೂ ಸಂಸತ್ ಸದಸ್ಯರೇ ಆಗಿದ್ರೆ ಆ ಹೆಣ್ಮಗಳು ಎಲ್ಲಿದ್ದಾರೆ ಅಲ್ಲಿ ಹೋಗಿ ಕ್ಷಮಾಪಣೆ ಕೇಳಿ ಕೇಳಿ ಯಾರಾದರೂ ಕುಂಕುಮ ಇಟ್ಕೋಬೇಕು ಅಂತ ನಿಮಗೆ ಅನ್ಸುತ್ತಾ ಕುಂಕುಮ ಇಟ್ಕೊಂಡ್ ಬರ್ರಮ್ಮ ಅಂತ ಒಳ್ಳೆ ಮಾತಲ್ಲಿ ಏನು ತಪ್ಪೇನಿಲ್ಲ ಹೇಳಿ ಅದು ಬಿಟ್ಟು ಈ ಥರ ನೈತಿಕ ಪೊಲೀಸ್ ಕಿರಿ ಮಾಡೋದು ನಿಮಗೆ ಒಳ್ಳೇದಲ್ಲ ಮುನ್ಸ್ವಾಮಿಯವರೇ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ